ತುಂಬಾ ರುಚಿ ಆಗ್ತದೆ ವೆಜ್ಜಿನವರಿಗಂತೂ ತುಂಬಾ ಖುಷಿ ಆಗ್ತದೆ ನನ್ನ ಫ್ರೆಂಡ್ಸ್ ನವರಿಗೆಲ್ಲ ತುಂಬಾ ಖುಷಿ ಆಗಬಹುದು ನೋಡಿ ವೆಜಿಟೇಬಲ್ ಸಾಂಬಾರ್ ಹೊಸ ವರ್ಷಕ್ಕೆ ಹೊಸ ರುಚಿ ನೋಡಿ ತುಂಬಾ ಟೇಸ್ಟ್ ಆಗ್ತದೆ ಹಲೋ ಎಲ್ಲ ಹೇಗಿದ್ರಿ ಅದಿಲ್ಲದ ಸೀಮಮತ್ತಕ್ಕ ಮಾಡುವ ನಮಸ್ಕಾರ ನನ್ನ ಗೆಳತಿಯರಿಗಾಗಿ ವೆಜ್ ಪ್ರಿಯ ಗೆಳತಿಯರಿಗಾಗಿ ಇವತ್ತೊಂದು ಸ್ಪೆಷಲ್ ಸಾಂಬಾರು ಅಲ್ಲ ಹುಳಿಯೂ ಅಲ್ಲ ವೆಜಿಟೇಬಲ್ ಹುಳಿ ನೀವು ಸೌತೆ ಹುಳಿ ಎಲ್ಲ ಹುಳಿಯನ್ನು ತಿಂದಿರಬಹುದು ಆದರೆ ಇದು ಒಂದು ಸ್ಪೆಷಲ್ ಆದ ಹುಳಿಯನ್ನು ಮಾಡ್ತೀವಿ ಮಿಕ್ಸ್ಡ್ ವೆಜಿಟೇಬಲ್ ಹುಳಿ ಹೇಗೆ ಮಾಡೋದು ಅಂತ ಹೇಳ್ತೇನೆ ಇದು ತುಂಬಾ ಟೇಸ್ಟ್ ಆಗ್ತದೆ ನಾನು ಮನೆಯಲ್ಲಿ ಮಾಡಿದೆನೆ ಮನೆವಂದಿಗೆಲ್ಲ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ ಇದನ್ನು ದೋಸೆ ತಿನ್ನಲಿಕ್ಕೆ ಇಡ್ಲಿ ತಿನ್ನಲಿಕ್ಕೆ ಕುಚ್ಚಿಗಕ್ಕಿ ಬೆಳ್ತಿಗಕ್ಕಿ ಯಾವುದಕ್ಕೂ ಚಪಾತಿ ತಿನ್ನಲಿಕ್ಕೆ ತುಂಬಾ ಒಳ್ಳೆದಾಗ್ತದೆ ಅಂತ ಒಂದು ವೆಜಿಟೇಬಲ್ ರೆಸಿಪಿ ಅನ್ನು ನಾನು ಇವತ್ತು ಹೇಳ್ತೀನಿ वेजिटेबल हुळी सांबार माडलिके नानु ओंदु सौतेकाई एरडु बटाटे मूरु टोमेटो ओंदु नीरुळ्ळि स्वल्प बीन्स मत्ते क्यारेट अन्न तगोंडिदेने निमगे इष्टवागुव तरकारियन्नु नीवु तगोळ्ळबहुदु बूद कुंबळकायि सुवर्णगेड्डे यावुदु तरकारि इद्रु कूड अदन्नु माडबहुदु इदु सांबारु अल्ल इदु हुळि वेजिटेबल हुळि सांबार अंत तुंबा ओळ्ळेदागुत्तदे ನೋಡಿ ಇದನ್ನು ಚೆಂದ ಮಾಡಿ ತೊಳೆದು ಕಟ್ ಮಾಡ್ತೀನಿ ನೋಡಿ ಈ ಇಡ್ಲಿ ತಟ್ಟೆಯಲ್ಲಿ ನಾನು ಮುಕ್ಕಾಲು ತಟ್ಟೆ ಬೇಳೆಯನ್ನ ಬೇಯಿಸಿ ಇಟ್ಟಿದ್ದೇನೆ ನೋಡಿ ಯಾಕಂದ್ರೆ ತರಕಾರಿ ಒಟ್ಟಿಗೆ ಬೇಳೆ ಹಾಕಿದ್ರೆ ತರಕಾರಿ ಬೆಂದು ಹೋಗ್ತದೆ ನೋಡಿ ಇಲ್ಲಿ ತರಕಾರಿ ತೊಳೆದು ಇಟ್ಟಿದ್ದೇನೆ ನೀರಿಗೆ ತೊಳೆದು ಇದನ್ನು ಇದಕ್ಕೆ ತರಕಾರಿಯನ್ನೆಲ್ಲ ಇದಕ್ಕೆ ಹಾಕಬೇಕು ನೋಡಿ ಎಲ್ಲ ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ ನೀನು ನಾನ್ ವೆಜ್ ಅಲ್ಲಿ ವೆರೈಟಿ ವೆರೈಟಿ ಮಾಡ್ತೀಯಾ ತರಕಾರಿಯಲ್ಲಿ ನೀನು ಏನು ವೆರೈಟಿ ಮಾಡೋದಿಲ್ಲ ನಾವೆಂತ ಪಾಪ ಮಾಡಿದೆವು ಅಂತ ಹೇಳ್ಕೊಂಡು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಅದಕ್ಕೆ ನಾನು ಇವತ್ತು ಒಂದು ಸ್ಪೆಷಲ್ ಹೊಸ ರುಚಿ ಸಾಂಬಾರು ನನ್ನ ಶೈಲಿಯಲ್ಲಿ ಬಹಳ ರುಚಿ ಆಗ್ತದೆ ನಾನು ಇದಕ್ಕಿಂತ ಮುಂಚೆ ಸಹ ಮಾಡಿದೆನೆ ಇದು ಅದಕ್ಕೆ ಈ ಹುಳಿ ಸಾರಿನ ಹುಡಿ ಸಾಂಬಾರು ಹುಳಿ ಸಾಂಬಾರು ಸಾಂಬಾರು ಅಲ್ಲ ಹುಳಿ ಅಲ್ಲ ಇದು ಹುಳಿ ಸಾಂಬಾರು ನೋಡಿ ತರಕಾರಿ ಎಲ್ಲ ಹಾಕಿದೆ ಮತ್ತೆ ನೀರುಳ್ಳಿ ಟೊಮೆಟೊ ನೀರುಳ್ಳಿ ಇಷ್ಟ ಇಲ್ಲದಿದ್ರೆ ಹಾಕೋದು ಬೇಡ ಇದನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಇದನ್ನು ಹಾಕಿದೆ ನೋಡಿ ಚೂರು ಹಳದಿ ಹುಡಿ ಹಾಕಿದೆ ಇದು ಇದಕ್ಕೆ ತರಕಾರಿ ಮುಳುಗುವಷ್ಟು ನೀರು ಹಾಕಿ ಒಂಚೂರು ಉಪ್ಪು ಹಾಕಿ ಒಂದು ಸಿಟಿ ಬೇಯಿಸ್ತೇನೆ ನಾನೀಗ ಹುಳಿಗೆ ಹುಡಿ ಮಾಡ್ತಾ ಇದ್ದೇನೆ ಈಗ ನಾನು ಸಾರಿಗೆ ತಕ್ಕ ಹುಳಿಗೆ ಸಾರಿಗೆ ತಕ್ಕ ಹುಡಿ ಮಾಡ್ತಾ ಇಲ್ಲ ಸ್ವಲ್ಪ ಜಾಸ್ತಿಯೇ ಮಾಡ್ತಿದ್ದೆ ನೋಡಿ ನಾನು ನಿಮಗೆ ಗ್ರಾಂ ಲೆಕ್ಕದಲ್ಲಿ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ಕೂಡ ತೂಕದಿದ್ದು ಇರೋದಿಲ್ಲ ಅದಕ್ಕೆ ಕೈ ಹಿಡಿ ಹಿಡಿ ಲೆಕ್ಕದಲ್ಲಿ ಹೇಳ್ತಾ ಇದ್ದೇನೆ ನೋಡಿ ನಾನು ಎರಡು ಹಿಡಿ ನೋಡಿ ನೀವು ಸಹ ಹಾಗೆ ನಿಮ್ಮ ಹಿಡಿಯಲ್ಲಿ ಎರಡು ಹಿಡಿ ಮೆಣಸು ಹಾಕಿದೆ ನೋಡಿ ಕೆಂಪು ಮೆಣಸು ಎರಡು ಹಿಡಿ ಮೆಣಸು ಹಾಕಿದೆ ಎರಡು ಹಿಡಿ ಮೆಣಸು ಹಾಕಿದ್ರೆ ಈ ಸಾಂಬಾರ್ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಎರಡು ಹಿಡಿ ಹಾಕಿದ್ರೆ ನೋಡಿ ಒಂದು ಎರಡು ಮೂರು ಹಿಡಿ ನಾನು ಕೊತ್ತಂಬರಿ ಹಾಕಿದೆ ಮೂರು ಹಿಡಿ ಕೊತ್ತಂಬರಿ ನೋಡಿ ಜೀರಿಗೆ ಮಾತ್ರ ಸ್ವಲ್ಪ ನೋಡಿ ಇಷ್ಟೆ ಜೀರಿಗೆ ಸ್ವಲ್ಪ ಜೀರಿಗೆ ಒಂದು ಚಮಚ ಸಣ್ಣ ಚಮಚದಲ್ಲಿ ಎರಡು ಚಮಚ ನೋಡಿ ಮೆಂತೆ ಒಂದು ಚಮಚ ಸ್ವಲ್ಪ ಇಷ್ಟು ಮೆಂತೆ ಇನ್ನು ಕಡಲೆಬೇಳೆ ಬೇಕು ಕಡಲೆಬೇಳೆ ಕೊತ್ತಂಬರಿಯ ಅರ್ಧ ಈ ಕೊತ್ತಂಬರಿ ಎಷ್ಟು ಹಾಕಿದ್ದೇನೆ ನಾನು ಮೂರು ಹಿಡಿ ಹಾಕಿದ್ದೇನಲ್ಲ ಇದು ನೋಡಿ ಒಂದು ಹಿಡಿ ಒಂದೂವರೆ ಹಿಡಿ ನಾನು ಕಡಲೆಬೇಳೆ ಹಾಕಿದೆ ಕೊತ್ತಂಬರಿದ್ದು ಮೂರು ಹಿಡಿ ಹಾಕಿದ್ರೆ ಅದರ ಅರ್ಧ ಒಂದೂವರೆ ಹಿಡಿ ಕಡಲೆಬೇಳೆ ಮತ್ತೆ ನೋಡಿ ಒಂದು ಹಿಡಿ ಕಾಯಿ ಖಾಲಿ ಒಂದೇ ಹಿಡಿ ಕಾಯಿ ಮೂರು ಹಿಡಿ ಎರಡು ಹಿಡಿ ಮೆಣಸಿಗೆ ಒಂದು ಹಿಡಿ ಕಾಯಿ ನೋಡಿ ಇಷ್ಟು ಇದನ್ನು ಒಂಚೂರು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ
ಚಂದ ಮಾಡಿ ಹುರಿಬೇಕು. ಹುರಿಯೋದು ಹೇಗೆ ಅಂತ ಹೇಳಿದನೆ ನಾನು, ಇದು ಸ್ವಲ್ಪ ರೋಸ್ಟ್ ಆಗಬೇಕು, ಅದ್ರೆ ಕರಟಬಾರದು. ಇದು ಸಹ ಹಾಗೆ, ಕೊತ್ತಂಬರಿ ಹೇಗೆ ಹುರಿಬೇಕು ಅಂತ ಹೇಳಿದ್ರೆ ಕೆಂಪಾಗಿ ಆಗಬೇಕು. ಪಟ್ ಅಂತ ಅಡಿಗೆ ಈಗ ಒಡೆಯುವುದಿಲ್ಲ ನೋಡಿ, ಪಟ್ ಅಂತ ಹೇಳ್ಕೊಂಡು ನಾವು ಹುರಿದಾಗಾದ್ರೆ ಪಟ್ ಅಂತ ಹೊಡಿಬೇಕು. ಹಾಗೆ ಕಡಲೆಬೇಳೆ ಸಹ ಕೆಂಪಾಗಬೇಕು. ಇದನ್ನೆಲ್ಲ ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಡಬೇಕು. ಇದನ್ನು ಫ್ರಿಜ್ ಅಲ್ಲಿ ಇಟ್ರೆ ಸಾಧಾರಣ ಎಷ್ಟು ಸಮಯ ಸಹ ಇಡಬಹುದು, ಕೆಳಗೆ ಇಡುವುದಾದ್ರೆ ಒಂದು ನಾಲ್ಕು ಒಂದು ವಾರ ತನಕ ಕೆಳಗೆ ಇಡಬಹುದು. ಯಾಕಂದ್ರೆ ಇದನ್ನು ಚೆನ್ನ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಕಾಯಿಯನ್ನು ನಾಲ್ಕೈದು ದಿವಸ ಇಡಬಹುದು. ಫ್ರಿಜ್ ಅಲ್ಲಿ ಇಟ್ಟ ನಂತರ ನೆಲದಲ್ಲಿ ತಗೊಂಡು ಬಂದು ಪುನಃ ಹೊರಗೆ ಇಡಬಾರದು. ಫ್ರಿಜ್ ಅಲ್ಲಿ ಇಟ್ರೆ ನೀವು ಯೂಸ್ ಮಾಡಬೇಕು, ಫ್ರಿಜ್ ಅಲ್ಲೇ ಇಡಬೇಕು. ಫ್ರಿಜ್ ಅಲ್ಲಿ ಇಟ್ಟು ಕಡೆಗೆ ಮತ್ತೆ ನೀವು ಕೆಳಗಡೆ ಇಟ್ರೆ ಅದು ಫಂಗಸ್ ಬಂದಾಗೆ ಬರ್ತದೆ. ಒಂದೇ ಕೆಳಗೆ ಇಡಬೇಕು, ಒಂದೇ ಫ್ರಿಜ್ ಅಲ್ಲಿ ಇಡಬೇಕು. ನೋಡಿ ತುಂಬಾ ಟೇಸ್ಟ್ ಆಗ್ತದೆ. ಈ ಪುಡಿಯನ್ನು ನೀವು ಖಾಲಿ ಹುಳಿಗೆ ಮಾತ್ರ ಅಲ್ಲ, ಪಲ್ಯ ಮಾಡೋದಕ್ಕೂ ಉಪಯೋಗಿಸಬಹುದು. ತುಂಬಾ ಟೇಸ್ಟ್ ಆಗ್ತದೆ. ಮೆಣಸನ್ನು ಈ ರೀತಿ ಹುರಿದು ಇಟ್ಟೆ ನೋಡಿ, ಚಂದ ಮಾಡಿ ನೋಡಿ. ಸಾಂಬಾರ್ ಪದಾರ್ಥಕ್ಕೆ ನಾನು ಕೇವಲ ಒಂದು ಚೂರು ಎಣ್ಣೆ ಹಾಕಿದ್ದು. ಹೀಗೆ ಕೆಂಪಾಗುವ ತನಕ ಹುರಿಬೇಕು. ಕಡಲೆಬೇಳೆಯನ್ನ ಬೇರೆನೆ ಹುರಿಬೇಕು. ಈ ತೆಂಗಿನಕಾಯಿಗೆ ಒಂದು ಚೂರು ಹಿಂಗ ಹಾಕಿ ಹುರಿಯುತ್ತೇನೆ ನೋಡಿ. ಇದು ಇಷ್ಟು ಕೆಂಪಾಗಬೇಕು ನೋಡಿ. ಕಡಲೆಬೇಳೆಯನ್ನು ನಾನು ಇಷ್ಟು ಕೆಂಪಗೆ ಹುರಿದಿದ್ದೇನೆ, ಕಾಯಿಯನ್ನು ಇಷ್ಟು ಕೆಂಪಗೆ, ಕೊತ್ತಂಬರಿ ಹುಡಿ ನೋಡಿ ನಾನು ಎಣ್ಣೆ ಹಾಕಿ ಹುರಿದಿದ್ದೇನೆ ನೋಡಿ. ಒಂದು ಈ ಚಮಚದಲ್ಲಿ ಇಷ್ಟು ಹುರಿಲಿಕ್ಕೆ ನನಗೆ ಒಂದು ಎರಡು ಚಮಚ ಎಣ್ಣೆ ಬೇಕಾಯ್ತು ಅಷ್ಟೇ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿದ್ದೇನೆ. ಯಾಕಂದ್ರೆ ಅದೇ ತುಂಬಾ ಎಣ್ಣೆ ಹಾಕಿದ್ರೆ ಟೇಸ್ಟ್ ಆಗ್ತದೆ ಹೌದು, ಆದ್ರೆ ಜಾಸ್ತಿ ದಿನ ಇಡ್ಲಿಕ್ಕೆ ಕಷ್ಟ, ಬುಗುಟೆ ಬರಬಹುದು ಅಥವಾ ಜಿಡ್ಡು ವಾಸನೆ ಬರಬಹುದು. ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ನೋಡಿ. ಇದನ್ನು ಪುಡಿ ಮಾಡುವಾಗ ಮಿಕ್ಸಿ ಜಾರನ್ನು ಸ್ವಲ್ಪ ಬಿಸಿಲಿಗೆ ಇಟ್ಟು ಆಮೇಲೆ ಈ ಜಾರದಲ್ಲಿ ಪುಡಿ ಮಾಡಬೇಕು. ನೀರಿನ ಪಸೆ ಇರಬಾರ್ದು ನೋಡಿ. ಈಗ ನಾನು ಎರಡು ಸರ್ತಿ ಇದನ್ನು ಪುಡಿ ಮಾಡಿದೆ. ಯಾವುದೇ ಸಾಂಬಾರು ಪದಾರ್ಥವನ್ನು ನಾವು ಪುಡಿ ಮಾಡಿದ್ರೆ ಅದನ್ನು ನೋಡಿ ಕೈಯಲ್ಲಿ, ಕೈ ಒದ್ದೆ ಇರಬಾರ್ದು, ಕೈಯನ್ನು ತೊಳೆದು ಡ್ರೈ ಮಾಡ್ಕೊಳ್ಬೇಕು ನೋಡಿ. ಹೀಗೆ ಇಚ್ಚಿಕ್ಬೇಕು. ಕೋಳಿ ಸುಕ್ಕನೇ ಆಗ್ಲಿ, ಸಾರಿನ ಪುಡಿಯೇ ಆಗ್ಲಿ, ಸಾಂಬಾರೇ ಪುಡಿಯೇ ಆಗ್ಲಿ, ಇದನ್ನು ಚಂದ ಮಾಡಿ ಹೀಗೆ ಅವಲಕ್ಕಿ ಬೆಲ್ಲ ಕಲಸಿದ ಹಾಗೆ ಹೀಗೆ ನೋಡಿ. ಯಾಕಂದ್ರೆ ಮಿಕ್ಸಿಯಲ್ಲಿ ಎಲ್ಲ ಮುದ್ದೆ ಮುದ್ದೆ ಇರ್ತದಲ್ಲ, ಅದು ಸಹ ಪುಡಿ ಆಗ್ತದೆ ಮತ್ತೆ ಎಲ್ಲಾ ಸಾಂಬಾರು ಪದಾರ್ಥ ಎಲ್ಲ ಹೊಂದಿಕೊಳ್ತದೆ ನೋಡಿ. ಹೀಗೆ ಚಂದ ಮಾಡಿ ಹೀಗೆ ಮಾಡಿ ಚಪ್ಪೆ ಆದ ನಂತರ ಡಬ್ಬಿಗೆ ತುಂಬಿಸಿ ಇಡಬೇಕು ನೋಡಿ. ಹೀಗೆ ನೋಡಿ, ಇದನ್ನ ಯಾವುದಕ್ಕೂ, ಪಲ್ಯಕ್ಕೂ ಉಪಯೋಗ ಮಾಡ್ಕೊಳ್ಬಹುದು, ಸಾರಿಗೂ ಪಟ್ಟ ಸಾರು ಮಾಡ್ಕೊಳ್ಬಹುದು ನೋಡಿ. ಏನ್ ತರಕಾರಿ ಇಲ್ಲ ಅಂತ ಇದ್ರೆ ಎರಡು ಟೊಮೆಟೊ ಹಾಕಿ ಕೂಡ ಇದನ್ನ ಹಾಕಿದ್ರೆ ಬಹಳ ಒಳ್ಳೇದಾಗ್ತದೆ. ಕಾಯಿ ಹಾಕ್ಬೇಕಂತಿಲ್ಲ ನೋಡಿ, ಇನ್ನು ಇದರಲ್ಲಿ ಎಲ್ಲ ಉಂಟು. ಬೇಳೆ ಸಹ ಹಾಕ್ಬೇಕಂತಿಲ್ಲ, ಇದರಲ್ಲಿ ಬೇಳೆ ಸಹ ಉಂಟು. ಬ್ಯಾಚುಲರ್ಸ್ನವರಿಗೆ ಇಂತ ಪುಡಿ ಇದ್ರೆ ರಪ್ಪ ಸಾರು ಮಾಡ್ಕೊಳ್ಬಹುದು, ಯಾವ ತರಕಾರಿಗೂ ಸೈ. ಇದು ಹುಳಿಯೂ ಅಲ್ಲ, ಸಾಂಬಾರೂ ಅಲ್ಲ, ಇದು ಹುಳಿಯೇ, ವೆಜಿಟೇಬಲ್ ಹುಳಿ ಅಂತ ಸಹ ಹೇಳ್ಬೋದು. ಸಾಂಬಾರಿನ ಪುಡಿ ಬೇರೆ ಟೈಪ್ ಇದೆ, ಸಾಂಬಾರಿನ ಹುಡಿ ಇನ್ನೊಂದು ಟೈಪ್ ನಾ ಹೇಳಿಕೊಡ್ತೇನೆ. ಸಾರಿನ ಹುಡಿ, ಸಾಂಬಾರಿನ ಹುಡಿ ಅಲ್ಲ ನೋಡಿ. ನೋಡಿ ನಾನು ಸಾಂಬಾರು ಪದಾರ್ಥ ಹುರ್ದ ಬಾಣಲೆಯನ್ನೇ ಇಟ್ಟಿದ್ದೇನೆ. ಇದಕ್ಕೆ ಒಂದು ಲಿಂಬೆ ಗಾತ್ರದಷ್ಟು ಹುಳಿಯ ನೀರು. ಇದು ಆಪ್ಷನಲ್ ಬೆಲ್ಲ, ನಮ್ಮ ಮನೆಯಲ್ಲಿ ಸಿಹಿ ಅಷ್ಟು ಇಷ್ಟಪಡೋದಿಲ್ಲ, ಅದಕ್ಕೆ ನಾನು ಚೂರು ಬೆಲ್ಲ ಹಾಕಿದೆ. ಬೆಲ್ಲ ಮತ್ತೆ ನೋಡಿ ನಾನು ಪುಡಿ ಮಾಡಿಟ್ಟಿದ್ದೇನೆ ನೋಡಿ. ಸಣ್ಣ ಫೈನ್ ಪೇಸ್ಟ್ ಮಾಡಲಿಲ್ಲ, ಸ್ವಲ್ಪ ತರಿ ತರಿಯಾಗಿ ಮಾಡಿದ್ದೇನೆ ನೋಡಿ. ಇದು ಈಗ ಇದರಲ್ಲಿ ನಾನು ಒಂದು ಹಿಡಿ ಹಾಕ್ತೇನೆ, ಒಂದು ಒಂದೂವರೆ ಹಿಡಿ ಹಾಕ್ತೇನೆ ಸಾಂಬಾರು ಪುಡಿ. ಸ್ವಲ್ಪ ನೀರು, ಕೇಯುವಾಗ ನೀರು ಹಾಕಿದ್ದೇವೆ. ಇದನ್ನು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಹೀಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹುಳಿ ನೀರನ್ನ ಕುದಿಲಿಕ್ಕೆ ಇಡಬೇಕು ನೋಡಿ. ಇದು ಹೊಸ ಟೈಪಲ್ಲಿ ತುಂಬ ರುಚಿ ಆಗ್ತದೆ ನೋಡಿ. ಇದನ್ನು ಈಗ ಕುದಿಲಿಕ್ಕೆ ಇಡ್ತೇನೆ. ರುಚಿಗೆ ತಕ್ಕ ಉಪ್ಪು ಹಾಕಿದೆ, ಸ್ವಲ್ಪ ನೀರು ಹಾಕಿದ್ದೇನೆ. ಇದನ್ನು ಚೆನ್ನ ಮಾಡಿ ಹೀಗೆ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕುವಾಗ ಜಾಗ್ರತೆ, ನಾವು ತರಕಾರಿ ಬೇಯುವಾಗ ಸಹ ಉಪ್ಪು ಹಾಕಿದ್ದೇವೆ ನೋಡಿ. ಒಂದು ಹೊಸ ಟೈಪಲ್ಲಿ ನೋಡಿ ಬಹಳ ರುಚಿ ಆಗ್ತದೆ. ಇದಕ್ಕೆ ನೋಡಿ ಇಷ್ಟಕ್ಕೇನೆ ಒಗ್ಗರಣೆ ಹಾಕಿ ತಿಂದರೂ ಅಷ್ಟು ಟೇಸ್ಟ್ ಆಗ್ತದೆ ಇದು ನೋಡಿ. ಇದನ್ನೀಗ ಕುದಿಲಿಕ್ಕೆ ಇಡ್ತೇನೆ.
ಇದು ನೋಡಿ ಚೆನ್ನಾಗಿ ಕುದಿಬೇಕು ಕುದಿಬೇಕು ಇದು ಹುಳಿ ನೀರು ಚೆನ್ನಾಗಿ ಕುದಿಬೇಕು ನೋಡಿ ಹೀಗೆ ಮಾಡಿ ನಾನು ಒಂದು ಸ್ವಲ್ಪ ಇಟ್ಟಿದೆ ನೋಡಿ ಇದು ಚಟ್ನಿ ಇದಕ್ಕೆ ಒಂದು ಒಗ್ಗರಣೆ ಹಾಕಿದ್ರೆ ಇದು ಚಟ್ನಿ ಆಗ್ತದೆ ನೋಡಿ ಹೀಗೆ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಅಷ್ಟೇ ನೋಡಿ ಇದಕ್ಕೆ ಒಂಚೂರು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೆ ರುಚಿಯಾದ ಚಟ್ನಿ ರೆಡಿ ಆಗ್ತದೆ ಕೈ ಆಡಿಸ್ತಾ ಇರಿ ಇಲ್ಲದಿದ್ರೆ ಅಡಿ ಹಿಡಿತದೆ ನೋಡಿ ಇದು ಹುಳಿ ನೀರು ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ಈ ತರಕಾರಿ ಬೇಯಿಸಿದ ತರಕಾರಿಯನ್ನ ಹಾಕೊಳ್ಳಿ ಹಾಕಿ ಕುದಲಿಕ್ಕೆ ಬಿಡಿ ಈಗ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ ಸಾಸಿವೆ ಜಾಸ್ತಿ ಸಾಸಿವೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಆಪ್ಷನಲ್ ಬೇಕಿದ್ರೆ ಮಾತ್ರ ಹಾಕಿ ಇಲ್ಲದಿದ್ರೆ ಬೇಡ ಕರಿಬೇವು ಒಂದು ಹಾಕಿ ಬಿಡಿ ಚೂರು ಕೆಂಪು ಮೆಣಸು ಉದ್ದಿನ ಬೇಳೆ ಸಹ ಹಾಕೊಳ್ಳಬಹುದು ಸ್ವಲ್ಪ ಇಂಗ್ ನೋಡಿ ಇಲ್ಲಿ ಸಾರು ಕುದಿ ಸಾಂಬಾರ್ ಕುದಿತಾ ಉಂಟು ನೋಡಿ ಪರಿಮಳ ಬರ್ತಾ ಉಂಟು ಮತ್ತೆ ವೆಜ್ ಆದ್ರೂ ಕೂಡ ಮನೆಯಲ್ಲಿ ಖುಷಿಯಲ್ಲಿ ಊಟ ಮಾಡ್ತಾರೆ ಇದು ನನ್ನ ಹೊಸ ರುಚಿ ಹೊಸ ರೆಸಿಪಿ ಒಮ್ಮೆ ಮಾಡಿ ನೋಡಿದ್ದೇನೆ ನಾನು ಒಳ್ಳೆದು ಬಂದಿದೆ ಅದಕ್ಕೆ ನಾನು ಈಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಈಗ ರುಚಿಯಾದ ಕಾರಣ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ರು ಮನೆ ಮಂದಿ ಎಲ್ಲ ಇಷ್ಟಪಟ್ರು ಅದಕ್ಕೆ ನಾನು ಮಾಡ್ತಾ ಇದ್ದೇನೆ ನೋಡಿ ಕೆಂಪಾಯಿತು ಬೆಳ್ಳುಳ್ಳಿ ಒಗ್ಗರಣೆ ರೆಡಿ ಆಯ್ತು ಈಗ ಇದಕ್ಕೆ ರುಚಿಯಾದ ವೆಜಿಟೇಬಲ್ ಹುಳಿ ರೆಡಿ ಆಯ್ತು ಎಲ್ಲರ ಸಿಹಿ ಮಮತಕ್ಕನ ಕೈ ರುಚಿಯಲ್ಲಿ ಹೊಸ ರುಚಿ ವೆಜಿಟೇಬಲ್ ಹುಳಿ ಸಾಂಬಾರ್ ಹುಳಿ ನೋಡಿ ಎಷ್ಟು ಟೇಸ್ಟ್ ಆಗಿ ಬಂದಿದೆ ನೋಡಿ ನೋಡಿ ತುಂಬಾ ರುಚಿ ಆಗ್ತದೆ ವೆಜ್ಜಿನವರಿಗಂತೂ ತುಂಬಾ ಖುಷಿ ಆಗ್ತದೆ ನನ್ನ ಫ್ರೆಂಡ್ಸ್ನವರಿಗೆಲ್ಲ ತುಂಬಾ ಖುಷಿ ಆಗ್ಬಹುದು ನೋಡಿ ವೆಜಿಟೇಬಲ್ ಸಾಂಬಾರ್ ನೋಡ್ಲಿಕ್ಕೆ ಎಷ್ಟು ಚೆಂದ ಉಂಟಾ ರುಚಿ ಸಹ ಅಷ್ಟೇ ಉಂಟು ಬೆಳ್ತಿಗಕ್ಕೆ ಆಗ್ಲಿ ಕುಚ್ಚಿಗಕ್ಕೆ ಆಗ್ಲಿ ಯಾವುದಕ್ಕೂ ತರಕಾರಿ ನೋಡಿ ಅಟಿಲ್ ದರಸಿ ಮಮತಕ್ಕನ ಕೈ ರುಚಿ ಹೊಸ ವರುಷಕ್ಕೆ ಹೊಸ ರುಚಿ ನೋಡಿ ತುಂಬಾ ಟೇಸ್ಟ್ ಆಗ್ತದೆ 2024 ಇದಕ್ಕೆ ನನ್ನದು ಒಂದು ಉಡುಗೊರೆ ವೆಜ್ ಪ್ರಿಯರಿಗೋಸ್ಕರ ಒಳ್ಳೆಯ ಒಂದು ರೆಸಿಪಿ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಖುಷಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ ನನಗೆ ಹೇಗೆ ಆಗಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್